ಬೆಂಗಳೂರಲ್ಲಿ ಜನ ವಿರೋಧದ ನಡುವೆಯೂ ಕೂಡ ನೈಟ್ ಕರ್ಫ್ಯೂ ಕಟ್ಟುನಿಟ್ಟಾಗಿದೆ ಆಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ನೈಟ್ ಕರ್ಫ್ಯೂ ಉಲ್ಲಂಘಿಸಿದ್ರೆ ಕೇಸ್ ಹಾಕ್ತೀವಿ, ರಾತ್ರಿ 10 ಗಂಟೆಯಿಂದ ಓಡಾಡೋಕೆ ಏನಾದರೂ ದಾಖಲೆಗಳು, ಮೆಡಿಕಲ್ ಅಂತ ಹೇಳಿದ್ರೆ ಅದರ ದಾಖಲೆಗಳು, ಹಾಸ್ಪಿಟಲ್ಗೆ ಅಥವಾ ಬಸ್ಸಿಗೆ ಹೋಗ್ತಾ ಇದ್ದೀನಿ ಅಂದರೆ ಪ್ರೂಫ್ ಏನಾದರೂ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಒಂದು ವೇಳೆ ದಾಖಲೆ ಇಲ್ಲ ಅಂದರೆ ಕೇಸ್ ಹಾಕಬೇಕಾಗುತ್ತೆ. ಆಸ್ಪತ್ರೆ, ಬಸ್, ರೈಲು, ವಿಮಾನ ನಿಲ್ದಾಣ ಹೋಗೋಕ್ಕೆ ದಾಖಲೆ ಕಡ್ಡಾಯ. ನಿಯಮ ಉಲ್ಲಂಘಿಸಿದ್ರೆ ಪಬ್, ರೆಸ್ಟೋರೆಂಟ್, ಹೋಟೆಲ್ ಮಾಲೀಕರ ಮೇಲೆ ಕೇಸ್ ಹಾಕ್ತೀವಿ, ರಾತ್ರಿ 10 ಗಂಟೆಯ ಬಳಿಕ ರಸ್ತೆಗಿಳಿದ್ರೆ ಕೇಸ್ ಹಾಕ್ತೀವಿ ಅಂತ ಬೆಂಗಳೂರು ಪೊಲೀಸ್ ಆಯುಕ್ತ ಕಮಲ್ ಪಂತ್ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಜನರ ವಿರೋಧದ ನಡುವೆಯೂ ಕೂಡ ನೈಟ್ ಕರ್ಫ್ಯೂ ಇನ್ನಷ್ಟು ಬಿಗಿಯಾಗೋ ಸಾಧ್ಯತೆ ಕಂಡು ಬರ್ತಾ ಇದೆ. ಒಂದು ವೇಳೆ ಸುಮ್ಮನೆ ಅಡ್ಡಾಡಿದ್ರೆ ನಿಮ್ಗಳ ಮೇಲೆ ಕೇಸ್ ಹಾಕ್ತೀವಿ ಅಂತ ಇದೀಗ ಕಮಲ್ ಪಂತ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಆದೇಶ ಪ್ರಕಾರ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರುತ್ತದೆ. ಇದರಲ್ಲಿ ಯಾರಿಗೆ ಆದೇಶ ಪ್ರಕಾರ ಹೊರಗಡೆ ಬರಲಿಕ್ಕೆ ಅನುಮತಿ ಇದೆ, ಅಂದರೆ ಯಾರು ಏರ್ಪೋರ್ಟ್ ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾರೆ ಇಲ್ಲಾಂದರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತದೆ. ಉಳಿದೆಲ್ಲ ಯಾರಿಗೆ ಇಲ್ಲಿ ಎಮರ್ಜೆನ್ಸಿ ಕೆಲಸ ಬಿಟ್ಟರೆ ಬೇರೆ ಯಾರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲ್ಲ. ಈ ವ್ಯವಸ್ಥೆ 7ನೇ ತಾರೀಕಿನವರೆಗೆ ಆದೇಶದಲ್ಲಿ ಇದೆ. ಅದಕ್ಕೆ ನಾವು ಒಂದು ಪೂರಕವಾಗಿ ನಮ್ಮ ಪ್ರತ್ಯೇಕ ಮ್ಯಾಜಿಸ್ಟ್ರಿಯಲ್ ಆರ್ಡರನ್ನು ಕೂಡ ಇವತ್ತು ಜಾರಿ ಮಾಡ್ತೀವಿ. ಅಲ್ಲೂ ಜನರು ಇದನ್ನು ಅದು ಪಾಲಿಸಬೇಕು ಮತ್ತು ಇದಕ್ಕೆ ಯಾವ ಥರದ್ದು ಈ ಕಾನೂನು ರೀತಿಯಿಂದ ಅದಕ್ಕೆ ಅಡಚಣೆ ಮಾಡಬಾರ್ದು ಮತ್ತು ಉಲ್ಲಂಘನೆ ಮಾಡಬಾರ್ದು. ಆ ಥರ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯಿಂದ ಕ್ರಮ ತಗೋಬೇಕಾಗುತ್ತೆ. ನಿಯಮ ಉಲ್ಲಂಘನೆ ಮಾಡಿದವ್ರ ವಿರುದ್ಧವಾಗಿ ಕೇಸ್ ಯಾವ ರೀತಿ ಯಾವ ಇದು ನಮ್ಮ ರೆಗ್ಯುಲರ್ ಪ್ರಕಾರ MDMA Act ಕೇಸ್ ಆಗುತ್ತದೆ ಮತ್ತು IPSLಲ್ಲಿ ಕೂಡ ಮ್ಯಾಜಿಸ್ಟ್ರಿಯಲ್ ಆರ್ಡರ್ದು ವಯೊಲೇಷನ್ 188 ಸೆಕ್ಷನ್ ಪ್ರಕಾರ ಕೂಡ ಕೇಸ್ ಆಗುತ್ತೆ. ಸರ್ಕಾರದ ಈಗ ಜನ ಒಂದ್ ಕಡೆ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ, ನಿಮ್ ಪಾಡಿಗೆ ನೀವು ಬೇಕಾದಾಗ ನೈಟ್ ಕರ್ಫ್ಯೂ ಅದು ಇದು ಕರ್ಫ್ಯೂ ಅಂತಗಳು ಮಾಡ್ಕೊಳ್ತಾ ಇದ್ರೆ ನಾವು ವ್ಯಾಪಾರ ಮಾಡೋದು ಹೇಗೆ? ಈಗ ತಾನೇ ಸ್ವಲ್ಪ ಚೇತರಿಸ್ಕೊಳ್ತಾ ಇದೀವಿ, ಮತ್ತೆ ನಮ್ಮ ಹೊಟ್ಟೆ ಮೇಲೆ ಬರೆ ಹೇಳ್ತಿರಲ್ಲ ಅಂತ ಜನ ಹೇಳ್ತಾ ಇದ್ರೆ ಸರ್ಕಾರದ ಆದೇಶ ಏನಿದೆ ಅದನ್ನ ನಾವು ಪಾಲಿಸ್ಬೇಕು, ಕಟ್ಟುನಿಟ್ಟಾಗಿ ನೈಟ್ ಕರ್ಫ್ಯೂವನ್ನ ನಾವು ಪಾಲಿಸ್ಲೇಬೇಕು ಅಂತ ಕಮಲ್ ಪಂತ್ ಅವರು ಎಚ್ಚರಿಕೆಯನ್ನ ಕೊಡ್ತಾ ಇದ್ದಾರೆ ಸಾರ್ವಜನಿಕರಿಗೆ. ಫಸ್ಟ್ಗೆ ಸರ್ಕಾರದಿಂದ ಸ್ಪಷ್ಟವಾಗಿ ಆದೇಶ ಬಂದಿದೆ, ಯಾವುದು ಪಬ್ಲಿಕ್ ಸ್ಥಳದ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ ರೋಡಲ್ಲಿ ಆಗಲಿ ಯಾವ ಕಾರ್ಯಕ್ರಮ ಆಗಲಿಕ್ಕೆ ಅವಕಾಶ ಇಲ್ಲ. ನಾವು ಇನ್ನೊಮ್ಮೆ ಇದು ಸ್ಪಷ್ಟ ಮಾಡ್ತಾ ಇದ್ದೀನಿ. ಈಗ ಯಾರಿಗೆ ನಾವು MG Road, ಕೋರ್ಮಂಗ್ಲ ಮತ್ತು 100 ಫೀಟ್ ರೋಡ್ಗೆ ಇಂದಿರಾನಗರ್ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಕೊಡಲ್ಲ. ಆ ಏರಿಯಾನು ಸಂಪೂರ್ಣವಾಗಿ ಕಾರ್ಡನ್ ಮಾಡಿ CCTV ಹಾಕ್ಕೊಂಡು ನಮ್ಮ ಸ್ಟಾಫನ್ನು ಹಾಕಿ ಎಲ್ಲ ಕಡೆ ಅವ್ರಿಗೆ ಅಲ್ಲಿ ಚೆಕ್ ಮಾಡ್ತೀವಿ. ಯಾರಿಗೆ ಕಾರಣ ಇಲ್ಲ ಸುಮ್ಮನೆ ಓಡಾಡೋರ ಮೇಲೆ ಕೂಡ ನಾವು ಅಲ್ಲಿ ಆ ದಿವಸ ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕಾಗುತ್ತದೆ. ಡಿಟೇನ್ ಮಾಡ್ತೀವಿ, ಎಲ್ಲಿ ಅವಶ್ಯಕತೆ ಬಿದ್ದರೆ ಅವರು ಕೂಡ ನಾವು ದಸ್ತಗಿರಿ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡಿ. ಕಮಲ್ ಪಂತ್ ಅವರು ಎಚ್ಚರಿಕೆ ಕೊಡ್ತಾ ಇದ್ರು, ಒಂದ್ ವೇಳೆ ನೀವು ಓಡಾಡ್ಲೇಬೇಕು ಅನ್ನೋದಿದ್ರೆ ಏನಾದ್ರು ಪ್ರೂಫ್ಗಳು, ಹಾಸ್ಪಿಟಲ್ಗೆ ಹೋಗೋದಾದ್ರೆ ಅಥವಾ ಮೆಡಿಕಲ್ ಸ್ಟೋರ್ಗಳಿಗೆ ಹೋಗ್ತೀನಿ ಅಂತ ಸುಮ್ಮನೆ ಅಡ್ಡಾಡೋ ಹಾಗಿಲ್ಲ, ಬಸ್, ಟ್ರೈನ್, ಫ್ಲೈಟ್ಗಳು ಅಂತ ಹೋಗೋದಾದ್ರೂ ಕೂಡ ನೀವೇನಾದ್ರೂ ದಾಖಲೆಗಳು, ಏನ್ ದಾಖಲೆ ತೋರಿಸ್ತಾರೆ? ಈಗಾಗಲೇ ಪ್ರೀ ಬುಕ್ಕಿಂಗ್ ಮಾಡ್ಕೊಂಡಿದ್ರೆ ಬಸ್ಗಳ ಟಿಕೆಟ್ ಬುಕ್ ಆಗಿದ್ರೆ ತೋರಿಸ್ತಾರೆ, ಇಲ್ಲಾಂದ್ರೆ ಹೇಗೆ ತೋರಿಸ್ತಾರೆ? ಇನ್ನೊಂದು ಆಟೋದವ್ರು ಪ್ರಶ್ನೆ ಕೇಳ್ತಾ ಇದ್ರು, ಈಗ ನಮ್ಮ ಜೊತೆ ಬರೋರೇನೋ ಬಸ್ಗಳಿಗೋ ಆಟೋ ಇದು ಟ್ರೈನ್ಗಳಿಗೋ ಹೋಗೋರು, ನಾವು ಹೀಗೆ ಹೋಗ್ತಾ ಇದೀವಿ ಅಂತ ಹೇಳ್ತಾರೆ, ನಾವು ಅವ್ರನ್ನ ಬಿಟ್ಟು ವಾಪಸ್ ಬರ್ಬೇಕಾದ್ರೆ ಪೊಲೀಸರು ನಮ್ಮನ್ನು ಹಿಡಿದ್ರೆ ಫೈನ್ ಹಾಕಿದ್ರೆ ಇಡೀ ದಿನ ದುಡ್ದಿರೋದನ್ನೆಲ್ಲ ಅವ್ರಿಗೆ ಕೊಡ್ಬೇಕಲ್ಲ, ಎಲ್ಲಿ ಕೊಡೋಣ, ಏನು ಕೊಡೋಣ, ಹೇಗೆ ಕೊಡೋಣ ಅಂತ ಆಟೋ ಚಾಲಕರು ಕೂಡ ಪ್ರಶ್ನೆ ಮಾಡ್ತಿದ್ದಾರೆ. ಆದೇಶ ಪ್ರಕಾರ 10 ಗಂಟೆಯಿಂದ ಬೆಳಿಗ್ಗೆ 5 ಗಂಟೆವರೆಗೆ ನೈಟ್ ಕರ್ಫ್ಯೂ ಇರುತ್ತದೆ. ಇದರಲ್ಲಿ ಯಾರಿಗೆ ಆದೇಶ ಪ್ರಕಾರ ಹೊರಗಡೆ ಬರಲಿಕ್ಕೆ ಅನುಮತಿ ಇದೆ, ಅಂದರೆ ಯಾರು ಏರ್ಪೋರ್ಟ್ ರೈಲ್ವೆ ಸ್ಟೇಷನಲ್ಲಿ ಹೋಗ್ತಾರೆ ಇಲ್ಲಾಂದರೆ ರಾತ್ರಿ ಪಾಳಿಯಲ್ಲಿ ಕೆಲಸ ಮಾಡ್ತಾರೆ ಅವ್ರಿಗೆ ಮಾತ್ರ ಇದಕ್ಕೆ ಅವಕಾಶ ಇರುತ್ತದೆ. ಉಳಿದೆಲ್ಲ ಯಾರಿಗೆ ಇಲ್ಲಿ ಎಮರ್ಜೆನ್ಸಿ ಕೆಲಸ ಬಿಟ್ಟರೆ ಬೇರೆ ಯಾರಿಗೆ ಹೊರಗಡೆ ಬರಲಿಕ್ಕೆ ಅವಕಾಶ ಇರಲ್ಲ. ಈ ವ್ಯವಸ್ಥೆ 7ನೇ ತಾರೀಕಿನವರೆಗೆ ಆದೇಶದಲ್ಲಿ ಇದೆ. ಅದಕ್ಕೆ ನಾವು ಒಂದು ಪೂರಕವಾಗಿ ನಮ್ಮ ಪ್ರತ್ಯೇಕ ಮ್ಯಾಜಿಸ್ಟ್ರಿಯಲ್ ಆರ್ಡರನ್ನು ಕೂಡ ಇವತ್ತು ಜಾರಿ ಮಾಡ್ತೀವಿ. ಅಲ್ಲೂ ಜನರು ಇದನ್ನು ಅದು ಪಾಲಿಸಬೇಕು ಮತ್ತು ಇದಕ್ಕೆ ಯಾವ ಥರದ್ದು ಈ ಕಾನೂನು ರೀತಿಯಿಂದ ಅದಕ್ಕೆ ಅಡಚಣೆ ಮಾಡಬಾರ್ದು ಮತ್ತು ಉಲ್ಲಂಘನೆ ಮಾಡಬಾರ್ದು. ಆ ಥರ ಮಾಡಿದರೆ ಅವ್ರ ಮೇಲೆ ಕಾನೂನು ರೀತಿಯಿಂದ ಕ್ರಮ ತಗೋಬೇಕಾಗುತ್ತೆ. ನಿಯಮ ಉಲ್ಲಂಘನೆ ಮಾಡಿದವ್ರ ವಿರುದ್ಧವಾಗಿ ಕೇಸ್ ಯಾವ ರೀತಿ ಯಾವ ಇದು ನಮ್ಮ ರೆಗ್ಯುಲರ್ ಪ್ರಕಾರ MDMA Act ಕೇಸ್ ಆಗುತ್ತದೆ ಮತ್ತು IPSLಲ್ಲಿ ಕೂಡ ಮ್ಯಾಜಿಸ್ಟ್ರಿಯಲ್ ಆರ್ಡರ್ದು ವಯೊಲೇಷನ್ 188 ಸೆಕ್ಷನ್ ಪ್ರಕಾರ ಕೂಡ ಕೇಸ್ ಆಗುತ್ತೆ. 31ಗೆ ಸರ್ಕಾರದಿಂದ ಸ್ಪಷ್ಟವಾಗಿ ಆದೇಶ ಬಂದಿದೆ, ಯಾವುದು ಪಬ್ಲಿಕ್ ಸ್ಥಳದ ಸಾರ್ವಜನಿಕ ಸ್ಥಳಗಳಲ್ಲಿ ಆಗಲಿ ರೋಡಲ್ಲಿ ಆಗಲಿ ಯಾವ ಕಾರ್ಯಕ್ರಮ ಆಗಲಿಕ್ಕೆ ಅವಕಾಶ ಇಲ್ಲ. ನಾವು ಇನ್ನೊಮ್ಮೆ ಇದು ಸ್ಪಷ್ಟ ಮಾಡ್ತಾ ಇದ್ದೀನಿ. ಈಗ ಯಾರಿಗೆ ನಾವು MG Road, ಕೋರ್ಮಂಗ್ಲ ಮತ್ತು 100 ಫೀಟ್ ರೋಡ್ಗೆ
ಇಂದ್ರನಗರ್ ಇಲ್ಲಿಗೆ ಬರಲಿಕ್ಕೆ ಅವಕಾಶ ಕೊಡಲ್ಲ. ಆ ಏರಿಯನ್ನು ಸಂಪೂರ್ಣವಾಗಿ ಕಾರ್ಡನ್ ಮಾಡಿ ಸಿ ಸಿ ಟಿ ವಿ ಹಾಕ್ಕೊಂಡು ನಮ್ಮ ಸ್ಟಾಫನ್ನು ಹಾಕಿ ಎಲ್ಲ ಕಡೆ ಅವ್ರಿಗೆ ಅಲ್ಲಿ ಚೆಕ್ ಮಾಡ್ತೀವಿ. ಯಾರಿಗೆ ಕಾರಣ ಇಲ್ಲ ಸುಮ್ಮನೆ ಓಡಾಡೋರ ಮೇಲೆ ಕೂಡ ನಾವು ಅಲ್ಲಿ ಆ ದಿವಸ ಅವ್ರ ಮೇಲೆ ಕೂಡ ಕ್ರಮ ತಗೋಬೇಕಾಗುತ್ತದೆ. ಡಿಟೇನ್ ಮಾಡ್ತೀವಿ, ಎಲ್ಲಿ ಅವಶ್ಯಕತೆ ಬಿದ್ದರೆ ಅವ್ರಿಗೆ ಕೂಡ ನಾವು ದಸ್ತಗಿರಿ ಮಾಡಲಿಕ್ಕೆ ಕೂಡ ವ್ಯವಸ್ಥೆ ಮಾಡ್ತೀವಿ.